ಇದು ನಮ್ರತ ಜೊತೆ ಕಾರ್ತಿಕ್ ಮಾತಾಡ್ಕೊಂಡು ಕೂತಿದ್ದಾನೆ. ಹೌದು, ಸದ್ಯ ತುಂಬಾ ಬೇಸರದಲ್ಲಿ ಮಲಗಿರ್ತಾನೆ ಅವನು. ಆಗ ನಮ್ರತ ಕೇಳ್ತಾಳೆ, ಯಾಕೆ ಇಷ್ಟೊಂದು ಬೇಸರದಲ್ಲಿ ಇದೆಯಾ ಅಂತಂದಾಗ ಮನೆಯವರು ತುಂಬಾ ನೆನಪಾಗ್ತಿದ್ದಾರೆ. ಈ ಥರ ನೋಡಿದ್ರೆ ತನಿಷಾ ಮಾಡಿದ ಅನ್ಯಾಯ ಇವೆಲ್ಲ ನೆನೆಸ್ಕೊಂಡ್ರೆ ಜೊತೆಯಲ್ಲಿದ್ದವರೇ ಹಿಂಗೆಲ್ಲ ಚೋರಿ ಆಗ್ತಾರಲ್ಲ ಅಂತೇಳಿ ತುಂಬಾ ಬೇಸರ ಆಗ್ತಾಯಿದೆ ಅಂತ ಹೇಳಿ ಹೇಳ್ತಾನೆ ಕಾರ್ತಿಕ್. ಆಗ ನಮ್ರತ ಇದ್ದವಳು, ಹೌದಾ, ಹೋಗಲಿ ಬಿಡು, ಬೇಜಾರು ಮಾಡ್ಕೊಬೇಡ, ನನಗೂ ಕೂಡ ಮನೆ ನೆನಪಾಗ್ತಿದ್ದಾರೆ, ಹೋಗಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಇನ್ನೇನು ಸ್ವಲ್ಪ ದಿನ ಅಲ್ವಾ, ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಏನು ಹೇಳಿ ಹೇಳ್ತಾನೆ. ಇನ್ನೂ ನೀನು ಏನೋ ಮಾತಾಡಬೇಕು, ಏನೋ ಸೀಕ್ರೆಟಾಗಿ ಹೇಳಬೇಕು, ಅವೆಲ್ಲ ಹೊರಗೆ ಹೇಳ್ತೀನಿ, ಇಲ್ಲಿ ಹೇಳೋದಿಲ್ಲ ಅಂತ ಹೇಳಿ ಈತ ಕಾರ್ತಿಕ್ ಹೇಳ್ತಾನೆ. ಸರಿ ಅಂತ ಹೇಳಿ ಏನು ಹೇಳಬೇಕು ಹೇಳು, ಹೋಲಿ ಗುಟ್ಟು ಕಿವಿಲಿ ಹೇಳೋದು ಬಾಯಿಲಿ ಅಂತ ಅಂದಾಗ, ಇಲ್ಲ ನಾನು ಹೊರಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹೊರಗೇನೆ ಹೇಳೋದು ಅಂತ ಹೇಳ್ತಾರೆ. ಸದ್ಯ ಮನೆಯವ್ರಂತೂ ತುಂಬ ನೆನಪಾಗ್ತಿದ್ದಾರೆ, ಜೊತೆಯಲ್ಲಿರೋರೇ ಆಟ ಕೊನೆ ಅಂತ ಬಂದಾಗ ಈ ಥರ ಚೂರಿ ಹಾಕ್ಕೊಂಡು ಬಂದರೆ ಹೇಗೆ ಮಾಡೋದು ಅಂತೇಳಿ ಕಾರ್ತಿಕ್ ಮಂಚ ಮೇಲೆ ಮಲ್ಕೊಂಡು ಪ್ರಶ್ನೆಗಳನ್ನು ನಮ್ರತಾಗೆ ಕೇಳ್ತಿದ್ದಾರೆ. ಅದಕ್ಕೆ ಇದನ್ನು ಬಿಗ್ ಬಾಸ್ ಮನೆ ಅಂತ ಹೇಳೋದು, ಜೊತೆಯಲ್ಲಿರೋರೇ ಇದಾಗ್ತಾರೆ, ಇವರಿಗೆ ನಾನೇ ಜೊತೆ ಚೆನ್ನಾಗಿದ್ದೀನಿ, ನಾನು ನಿಂಗೆ ಇದು ಮಾಡ್ಬೋದಲ್ವ ಅಂತಲೂ ಕೂಡ ನಮ್ರತಾ ಪ್ರಶ್ನೆಗಳನ್ನು ಕಾರ್ತಿಕ್ಗೆ ಹೇಳ್ತಿದ್ದಾಳೆ ಅಂತಲೇ ಹೇಳ್ಬೋದು.